ಎಲ್ಲರಿಗೂ ನಮಸ್ಕಾರ. ಇವತ್ತು ರಾಗಿ ರೊಟ್ಟಿ ಹಾಗೆ ಪುದೀನ ಚಟ್ನಿ ಮಾಡೋಣ. ಬೆಳಿಗ್ಗೆ ತಿಂಡಿಗೆ ರಾಗಿ ರೊಟ್ಟಿ ತುಂಬ ಫಿಲ್ಲಿಂಗ್ ಆಗಿರುತ್ತೆ, ಹಾಗೆ ಕರೆಕ್ಟಾಗಿ ಮಾಡಿದರೆ ಹಸಿ ಅನ್ಸಲ್ಲ, ತುಂಬ ಸಾಫ್ಟಾಗಿ ರುಚಿಯಾಗಿ ಬರುತ್ತೆ. ರಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಒಂದು ಮಿಲ್ಲೆಟ್ ಫ್ಯಾಮಿಲಿಗೆ ಸೇರಿದ್ದು. ಸಿಂಪಲ್ ಕಾಯಿ ಚಟ್ನಿ ಅಥವಾ ಕೆಂಪು ಚಟ್ನಿ ಜೊತೆಗೆ ಈ ರಾಗಿ ರೊಟ್ಟಿ ತುಂಬ ರುಚಿಯಾಗಿರುತ್ತೆ. ಪಾತ್ರೆಗೆ 1/4 ಕಪ್ನಷ್ಟು ರಾಗಿ ಹಿಟ್ಟು ಹಾಕಿ, 1 ಟೀಸ್ಪೂನಷ್ಟು ಜೀರಿಗೆ, 1 ಟೀಸ್ಪೂನಷ್ಟು ಉಪ್ಪು, 1 ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣಕ್ಕೆ ಹೆಚ್ಚೆ ಹಾಕಿ, 2-3 ಟೇಬಲ್ಸ್ಪೂನಷ್ಟು ಕಾಯಿ ತುರಿ, 3 ಟೇಬಲ್ಸ್ಪೂನಷ್ಟು ತುರಿದ ಕ್ಯಾರೆಟ್ ಹಾಕಿ, 1/4 ಕಪ್ನಷ್ಟು ಸಣ್ಣಕ್ಕೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಕಿ, 1/4 ಟೀಸ್ಪೂನ್ನಷ್ಟು ಸಣ್ಣಕ್ಕೆ ಹೆಚ್ಚಿದ ಕರಿಬೇವು, 1 ಸಣ್ಣಕ್ಕೆ ಹೆಚ್ಚಿದ ಹಸಿಮೆಣಸು ಹಾಕಿ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇನ್ನೂ ಬೇಕಾದರೆ ಬೇರೆ ಬೇರೆ ತರಕಾರಿಗಳನ್ನು ತುರಿದು ಅಥವಾ ಸಣ್ಣಕ್ಕೆ ಹೆಚ್ಚಿ ಕೂಡ ಹಾಕ್ಬೋದು. ಈ ಹಿಟ್ಟಿಗೆ ಬಿಸಿನೀರು ಹಾಕಬೇಕು. ಸೊ ಸ್ವಲ್ಪ ನೀರನ್ನು ಬಿಸಿ ಮಾಡಿ, ತುಂಬ ಬಿಸಿ ಕೂಡ ಇರಬಾರ್ದು, ಇಷ್ಟು ಬಿಸಿ ಆದರೆ ಸಾಕು. ಸ್ವಲ್ಪ ಸ್ವಲ್ಪನೇ ಬಿಸಿನೀರನ್ನು ಹಾಕ್ತಾ ಮಿಕ್ಸ್ ಮಾಡಿ. ನಾನಿಲ್ಲಿ ಆಲ್ಮೋಸ್ಟ್ 1/4 ಕಪ್ನಷ್ಟು ನೀರು ಹಾಕಿದ್ದೀನಿ. ಬಿಸಿನೀರು ಹಾಕೋದ್ರಿಂದ ರಾಗಿ ರೊಟ್ಟಿ ಸಾಫ್ಟಾಗಿ ಬರುತ್ತೆ, ಹಾಗೆ ಒರಟಾಗಿ ಬರಲ್ಲ. ರೊಟ್ಟಿ ಚೆನ್ನಾಗಿ ಬೇಯಿಸಿದ್ರೂ ಕೂಡ ಕೆಲವೊಮ್ಮೆ ಹಸಿ ಅನಿಸತ್ತೆ. ಬಿಸಿನೀರು ಹಾಕಿದರೆ ಈ ರೀತಿ ಆಗಲ್ಲ, ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ. ಹಿಟ್ಟು ಇಷ್ಟು ನೀರಾಕಿದರೆ ಸಾಕು, ತುಂಬ ಗಟ್ಟಿನೂ ಅಲ್ಲ, ತುಂಬ ನೀರಾಗಿ ಕೂಡ ಇರಬಾರ್ದು. ಈ ಕಲಸಿದ ಹಿಟ್ಟನ್ನು ತಟ್ಟೆಯಿಂದ ಮುಚ್ಚಿಡಿ. ಕಲಸಿದ ಹಿಟ್ಟನ್ನು 1/2 ಗಂಟೆ ನೆನೆಯಲು ಬಿಡಿ. ಈಗ ಪುದೀನ ಉಪಯೋಗಿಸಿ ಚಟ್ನಿ ಮಾಡೋಣ. ಮಿಕ್ಸರ್ ಜಾರ್ಗೆ 1/2 ಕಪ್ನಷ್ಟು ಫ್ರೆಶ್ ತೆಂಗಿನ ತುರಿ ಹಾಕಿ, 2 ಖಾರದ ಹಸಿಮೆಣಸು, ಸಣ್ಣ ಗಾತ್ರದ ಹುಣಸೆಹಣ್ಣು, 1/4 ಕಪ್ನಷ್ಟು ಪುದೀನ, 1 ಟೀಸ್ಪೂನ್ ಉಪ್ಪು, ಸ್ವಲ್ಪ ತಣ್ಣಗಿನ ನೀರು ಹಾಕಿ. ಸ್ವಲ್ಪ ತಣ್ಣೀರು ಹಾಕಿದರೆ ಪುದೀನ ಕಲರ್ ಚೇಂಜ್ ಆಗಲ್ಲ. ಮಿಕ್ಸಿ ರುಬ್ಬುವಾಗ ಬಿಸಿಯಾಗೋದ್ರಿಂದ ಪುದೀನ ಕಲರ್ ಚೇಂಜ್ ಆಗುತ್ತೆ. ನೋಡಿ, ಇಷ್ಟಾದರೆ ಸಾಕು. ಚಟ್ನಿನ ಸ್ವಲ್ಪ ತರಿತರಿಯಾಗಿ ರುಬ್ಬಿ. ತುಂಬ ನುಣ್ಣಗೆ ರುಬ್ಬಿದರೆ ಚಟ್ನಿ ರುಚಿಯಾಗಿರಲ್ಲ. ಈ ರುಬ್ಬಿದ ಚಟ್ನಿನ 1 ಬೌಲ್ಗೆ ಹಾಕ್ತಿದ್ದೀನಿ. ಸ್ವಲ್ಪ ಮಿಕ್ಸಿ ಜಾರ್ ತೊಳೆದ ನೀರು ಹಾಕಿ ಚೆನ್ನಾಗಿ ಸ್ಪೂನ್ನಿಂದ ಮಿಕ್ಸ್ ಮಾಡಿ. ಈ ಚಟ್ನಿಗೆ 1 ಒಗ್ಗರಣೆ ಮಾಡಬೇಕು. 1 ಸಣ್ಣ ಒಗ್ಗರಣೆ ಸೌಟಿಗೆ 1 ಟೀಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿ. ಬೇಕಾದರೆ ಬೇರೆ ಎಣ್ಣೆ ಕೂಡ ಉಪಯೋಗಿಸ್ಬೋದು. ಎಣ್ಣೆ ಕಾದ್ಮೇಲೆ 1 ಟೀಸ್ಪೂನ್ ಸಾಸಿವೆ ಹಾಕಿ. ಸಾಸಿವೆ ಸ್ವಲ್ಪ ಸಿಡಿದ್ಮೇಲೆ 1/2 ಟೀಸ್ಪೂನ್ ಉದ್ದಿನ ಬೇಳೆ ಹಾಕಿ ಮಿಕ್ಸ್ ಮಾಡಿ. 5-6 ಕರಿಬೇವು ಹಾಕಿ ಸ್ವಲ್ಪ ಹುರಿಬೇಕು. ಬೇಕಾದರೆ 1 ಕಟ್ ಮಾಡಿದ ಕೆಂಪು ಒಣಮೆಣಸನ್ನು ಹಾಕ್ಬೋದು. ಇವೆಲ್ಲ ಪದಾರ್ಥಗಳು ಸ್ವಲ್ಪ ಹುರಿದ್ಮೇಲೆ ಇಮಿಡಿಯೇಟಾಗಿ ಚಟ್ನಿಗೆ ಹಾಕಿ ಮಿಕ್ಸ್ ಮಾಡಿ. ಈಗ ಪುದೀನ ಚಟ್ನಿ ರೆಡಿಯಾಗಿದೆ. ಅಕ್ಕಿ ರೊಟ್ಟಿ ಶೀಟ್ಗೆ 1/2 ಟೀಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ. 1/2 ಗಂಟೆ ಆದಮೇಲೆ ಹಿಟ್ಟನ್ನು ಚೆನ್ನಾಗಿ 1 ಸಲ ಮಿಕ್ಸ್ ಮಾಡಬೇಕು. ಒಂದು ದೊಡ್ಡ ಉಂಡೆ ತಗೊಂಡು ಶೀಟ್ ಮೇಲಿಟ್ಟು ಈ ಥರ ಕೈಯಲ್ಲೇ ತಟ್ಟಿ ಸ್ಪ್ರೆಡ್ ಮಾಡಿ. ನಾನಿಲ್ಲಿ ಆದಷ್ಟು ತೆಳ್ಳಗೆ ರೊಟ್ಟಿನ ತಟ್ಟಿದ್ದೀನಿ. ಮಧ್ಯೆ 1 ಹೋಲ್ ಮಾಡಬೇಕು. ಈ ಥರ 1 ಮಧ್ಯೆ ತೂತು ಮಾಡಿ ಬೇಯಿಸೋದ್ರಿಂದ ರೊಟ್ಟಿ ಚೆನ್ನಾಗಿ ಬೇಯುತ್ತೆ. ದೋಸೆ ಹಂಚಿಗೆ 1 ಟೀಸ್ಪೂನ್ ಎಣ್ಣೆ ಹಾಕಿ ಬ್ರಷ್ನಿಂದ ಸ್ಪ್ರೆಡ್ ಮಾಡಿ. ರಾಗಿ ರೊಟ್ಟಿನ 1 ಸಲ ಕೈಯಲ್ಲಿ ತಟ್ಟಿ ಪೇಪರ್ ತೆಗೆದು ಕಾದ ಹಂಚಿನ ಮೇಲೆ ಹಾಕಿ 1-2 ನಿಮಿಷ ಬಿಡಬೇಕು. ಈ ಥರ 1 ಸಲ ಸೈಡ್ಗೆಲ್ಲ ಬೆರಳಿಂದ ಪ್ರೆಸ್ ಮಾಡಿ. ಹಬೆಗೆ ಸ್ಲೋಲಿ ಪೇಪರ್ ಬಿಡೋಕ್ಕೆ ಶುರುವಾಗುತ್ತೆ. ಸ್ಲೋಲಿ ಶೀಟ್ ತೆಗೆದು ಮೇಲಿಂದ 1 ಟೀಸ್ಪೂನ್ ಎಣ್ಣೆ ಹಾಕಿ. ಮುಚ್ಚಳ ಮುಚ್ಚಿ ಮಧ್ಯಮ ಉರಿಯಲ್ಲಿಟ್ಟು ಬೇಯಲು ಬಿಡಬೇಕು. 1 ನಿಮಿಷ ಆದಮೇಲೆ ತಿರುಗಿಸಿ ಹಾಕಿ ಇನ್ನೊಂದು ಕಡೆ ಬೇಯಲು ಬಿಡಬೇಕು. ಮುಚ್ಚಳ ಮುಚ್ಚದೇ ಬೇಯಿಸಿದರೆ ರಾಗಿ ರೊಟ್ಟಿ ಬಿಳಿ ಬಿಳಿ ಆಗುತ್ತೆ, ಹಾಗೆ ಹಸಿಯಾಗಿ ಉಳಿಬೋದು. ಎರಡೂ ಕಡೆ ಬೆಂದಮೇಲೆ ಹಂಚಿಂದ ತೆಗೆದು ತಟ್ಟೆಗೆ ಹಾಕಿದ್ದೀನಿ. ಹಾಗೆ ಇನ್ನೊಂದು ರಾಗಿ ರೊಟ್ಟಿ ಮಾಡಿದ್ದನ್ನು ಬೇಯಿಸ್ತಿದ್ದೀನಿ. ಹಂಚು ಚೆನ್ನಾಗಿ ಕಾದಿದ್ರಿಂದ ಶೀಟ್ನಿಂದ ರೊಟ್ಟಿ ಬೇಗ ಬಿಡುತ್ತೆ. ಶೀಟ್ ತೆಗೆದ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಿ. ಮುಚ್ಚಳ ಮುಚ್ಚಿ 1 ನಿಮಿಷ ಬೇಯಲು ಬಿಡಬೇಕು. ಮುಚ್ಚಳ ತೆಗೆದು ಇನ್ನೊಂದು ಕಡೆ ತಿರುಗಿಸಿ ಎರಡೂ ಕಡೆ ಚೆನ್ನಾಗಿ ಬೇಯಬೇಕು.
ನೋಡಿ ಎಷ್ಟು ತೆಳ್ಳಗಿದೆ, ಹಾಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈ ರಾಗಿ ರೊಟ್ಟಿ. ಈ ಬಿಸಿ ಬಿಸಿ ರಾಗಿ ರೊಟ್ಟಿನ ಚಟ್ನಿ ಜೊತೆಗೆ ಸರ್ವ್ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ರಾಗಿ ರೊಟ್ಟಿ ಮತ್ತು ಪುದೀನ ಚಟ್ನಿ ಮಾಡೋದು ಅಂತ. ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.